ಕರ್ನಾಟಕ ಕುದಿಯುತ್ತಿದೆ. ರಕ್ತದ ಕಣ ಕಣ ಕುದಿಯುತ್ತಿದೆ. ರಕ್ತದ ಕಣ ಕಣ ಕುದಿಯುತ್ತಿದೆ. ಭಾರತ್ ಮಾತಾಕ್ಕೆ ವಂದೇ. ಭಾರತ ಮಾತೆಯ ಸಿಂಧೂರ, ಭಾರತ ಮಾತೆಯ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರದಲ್ಲಿ ನಮ್ಮ ಹೆಮ್ಮೆಯ 44 ಯೋಧರು ಉಗ್ರರ ದಾಳಿಗೆ ಬಲಿಯಾಗಿ ವೀರಮರಣವನ್ನು ಅಪ್ಪಿದ್ದಾರೆ. ಆ ಕಾರಣಕ್ಕಾಗಿ ವೀರಮರಣ ಹೊಂದಿದಂಥ ಯೋಧರಿಗೆ ಸಂತಾಪವನ್ನು ಸೂಚಿಸ್ತಾ ಈ ಘಟನೆಗೆ ಕಾರಣವಾದಂತಹ ಪಾಕಿಸ್ತಾನ ಹಾಗೂ ಜೈಷೆ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಆಗ್ರಹಿಸ್ತಾ ಈ ಪ್ರತಿಭಟನಾ ಸಭೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಸಭೆಗೆ ಆಗಮಿಸಿರುವಂತಹ ಸರ್ಕಾರದೊಂದಿಗೆ ವಿಶೇಷ ಪುರ್ವಾಮಿಗಳು ನಮ್ಮ 44 ಸೈನಿಕರನ್ನು ಹತ್ಯೆ ಮಾಡಿದ್ದಾರೆ. ಅದನ್ನು ಖಂಡಿಸುತ್ತಾ ಮತ್ತೆ ಅದಕ್ಕೆ ತಕ್ಕ ಪ್ರತಿಕಾರವನ್ನು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿರುವುದಕ್ಕೆಲ್ಲ ನಾವೆಲ್ಲ ಎಲ್ಲ ನಾಯಕರನ್ನು ಕೂಡ ಸೇರಿರುವಂಥ ಎಲ್ಲ ಭಜನೆಗಳ ವಿಶ್ವಾಸದ ಕಾರ್ಯಕರ್ತರು ಹಾಗೂ ದೇಶಪ್ರೇಮಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಪತ್ರಿಕಾ ಮಾಧ್ಯಮದವರನ್ನು ಮತ್ತು ವಂದೇ ಮಾತರಂ. ನಿನ್ನೆಯ ದಿನ ಕಾಶ್ಮೀರದ ಪುಲ್ವಾಮ್ನಲ್ಲಿ ರಣಹೇಡಿ ಉಗ್ರಗಾಮಿಗಳು ಪಾಕಿಸ್ತಾನದ ಪ್ರಚೋದನೆಯಿಂದ ಹಾಗೂ ಕುಮ್ಮಕ್ಕಿನಿಂದ ಸಹಕಾರದಿಂದ ಏನು ನಮ್ಮ ವೀರ ಯೋಧರಾದ 44 ಜನ ಯೋಧರನ್ನು ಅಮಾನುಷ್ಯವಾಗಿ ಹಾಗೂ ಹೇಡಿತನದಿಂದ ಹತ್ಯೆಗೈದಿದ್ದಾರೆ. ಆ ಹುತಾತ್ಮ ಯೋಧರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಅಂತಹ ಒಂದು ಕುಕೃತ್ಯವನ್ನು ತೀವ್ರವಾಗಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಮತ್ತು ಎಲ್ಲ ದೇಶಾಭಿಮಾನಿಗಳು, ದೇಶಭಕ್ತರು ಖಂಡಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ 1947 ಎಂದು ಸ್ವಾತಂತ್ರ್ಯ ನಮಗೆ ನಮ್ಮ ದೇಶಕ್ಕೆ ಸಿಕ್ಕಿತೋ ಅವತ್ತಿನಿಂದ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ಕಿರುಕುಳ ಕೊಡ್ತಾನೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗೀಗ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಏನು ದೇಶದ್ರೋಹಿಗಳಿದ್ದಾರೆ, ನಮ್ಮ ದೇಶದಲ್ಲೇ ನಮ್ಮ ದೇಶದ ಅನ್ನವನ್ನೇ ಉಂಡು ನಮ್ಮ ದೇಶಕ್ಕೆ ಎರಡು ಬಗೆಯುವಂಥ ದುಷ್ಟ ಜಿಹಾದಿಗಳಿದ್ದಾರೆ, ಅವರಿಗೆ ಕುಮ್ಮಕ್ಕನ್ನು ನೀಡುತ್ತಾ ಅವರಿಂದ ಇಂತಹ ದುಷ್ಕೃತ್ಯಗಳನ್ನು ಮಾಡಿಸ್ತಾ ಇದೆ. ನಿನ್ನೆ ನಡೆದಂತಹ ಕೃತ್ಯದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಅವರನ್ನಿನ್ನು ಬಿಂಬಿಸಲಿಕ್ಕೆ ಶುರು ಮಾಡ್ತಾರೆ. ಅವರು ಯಾರು ಮಾನಸಿಕ ಅಸ್ವಸ್ಥರಲ್ಲ, ಅವರೆಲ್ಲ ದುಷ್ಟ ರಾಕ್ಷಸರು. ಈ ದುಷ್ಟ ರಾಕ್ಷಸರ ಕೂಟ ಏನಿದೆ ಅದನ್ನು ಕಾಶ್ಮೀರದಿಂದ ಸಂಪೂರ್ಣವಾಗಿ ಕಾಶ್ಮೀರವನ್ನು ಕ್ಲೀನ್ ಮಾಡಬೇಕಾಗಿದೆ. ಈಗ ನಮ್ಮ ಭಾರತೀಯ ಸೈನ್ಯ 1971 ಪಾಕಿಸ್ತಾನವನ್ನು ಎರಡು ಭಾಗವನ್ನಾಗಿ ಮಾಡಿತ್ತು. ವೆಸ್ಟ್ ಪಾಕಿಸ್ತಾನ್ ಮತ್ತು ಈಸ್ಟ್ ಪಾಕಿಸ್ತಾನ್ ಅಂತ ಎರಡು ತುಂಡುಗಳನ್ನಾಗಿ ಪಾಕಿಸ್ತಾನವನ್ನು ನಮ್ಮ ಹೆಮ್ಮೆಯ ಭಾರತೀಯ ಸೈನ್ಯ 1971 ಮಾಡಿತ್ತು. ಇನ್ನು ಈಗ ಪುನಃ ನಮ್ಮ ಭಾರತೀಯ ಸೈನ್ಯ, ನಮ್ಮ ಹೆಮ್ಮೆಯ ಭಾರತೀಯ ಸೈನ್ಯ ಪಾಕಿಸ್ತಾನವನ್ನು ಇನ್ನೂ 4 ತುಂಡುಗಳಲ್ಲಿ ಚಿತ್ರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಪಾಕಿಸ್ತಾನದ ಒಳಗೆ
ಪಾಕಿಸ್ತಾನದ ಅನಾಚಾರವನ್ನು ತಡೆಯಲಾಗದೆ ಬಲೂಚಿಸ್ತಾನ್ ಗಿಲ್ಗಿಟಿಸ್ತಾನ್ ಅಂತ ಹೇಳುವ ಎರಡು ಏರಿಯಾಗಳಲ್ಲಿ ಅವರೇ ದಂಗೆ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದವರ ಮೇಲೆ ಅವರೇ ದಂಗೆ ಹೇಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಒಂದು ಭಿಕಾರಿ ದೇಶ. ಪಾಕಿಸ್ತಾನದಲ್ಲಿ ಏನೂ ಇಲ್ಲ. ಚೈನಾದಲ್ಲಿ ಚೈನಾದ ಹತ್ರ ಅಮೆರಿಕದ ಹತ್ರ ಎಲ್ಲ ಬೇಡ್ತಾ ತಿಂದು ಬದುಕ್ತಾ ಇರುವಂತ ಒಂದು ದುಷ್ಟ ರಾಷ್ಟ್ರ ಅದು. ಅದು ನಮ್ಮ ದೇಶಕ್ಕೆ ಸವಾಲು ಒಡ್ತಾ ಇದೆ. ಆದರೆ ನಮ್ಮ ದೇಶ ಬಹಳ ಸಕ್ಷಮವಾಗಿದೆ. ನಮ್ಮ ಸೈನ್ಯ ಪ್ರಪಂಚದ ಅತ್ಯುನ್ನತ ಸೈನ್ಯಗಳಲ್ಲಿ ಒಂದು ಸೈನ್ಯವಾಗಿದೆ. ಆದ್ದರಿಂದ ಯಾವ ರೀತಿಯಲ್ಲೂ ಕೂಡ ಪಾಕಿಸ್ತಾನ ತನ್ನ ದುರುದ್ದೇಶದಲ್ಲಿ ಸಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಿನ್ನೆಷ್ಟೇ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾ ಇದ್ರು, ಪಾಕಿಸ್ತಾನದ ಬಹುತೇಕ ಭಾಗಗಳಿಗೆ ಕುಡಿಲಿಕ್ಕೆ ನೀರು ಕೂಡ ನಮ್ಮ ದೇಶದಿಂದ ಹರಿದು ಹೋಗುವ ಇಂದಸ್ ರಿವರ್ನಿಂದ ಹೋಗ್ತದೆ. ಈ ಇಂದಸ್ ರಿವರ್ ಟ್ರೀಟಿ ಅನ್ನೋದನ್ನ ಸಂಯುಕ್ತ ರಾಷ್ಟ್ರದಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ನೀರು ಹರಿದು ಹೋಗ್ತಾ ಇದೆ. ರಾಕ್ಷಸರಿಗೆ ಮಾನವೀಯತೆ ತೋರಿಸುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಆ ನೀರು ಹರಿಯುವುದನ್ನು ನಿಲ್ಲಿಸಬೇಕು. ತನ್ನಿಂತಾನೇ ಕಾಲು ಭಾಗ ಪಾಕಿಸ್ತಾನ ನೀರಿಲ್ಲದೆ ಸತ್ತು ಹೋಗ್ತದೆ ಅಂತ ಹೇಳುವ ಮಾತನ್ನು ಅವರು ಹೇಳಿದ್ದಾರೆ. ಅದು ಅಕ್ಷರಶಃ ನಿಜ. ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಮಾನವೀಯತೆಯನ್ನು ತೋರಿಸಬಾರ್ದು. ಆ ಇಂಡಸ್ ಟ್ರೀಟಿಯನ್ನು ಭಾರತ ಸರ್ಕಾರ ಕೂಡಲೇ ರದ್ದುಗೊಳಿಸಬೇಕು. ನೀರು ಹರಿಯುವುದನ್ನು ನಿಲ್ಲಿಸಬೇಕು. ಪಾಕಿಸ್ತಾನಿಯರು ಅವರು ಮಾಡಿದ ಕುಕೃತ್ಯಗಳಿಗೆ ತಕ್ಕ ಪಾಠವನ್ನು ಕಲಿಯಬೇಕು. ಅವರಿಗೆ ತಕ್ಕ ಶಾಸ್ತಿಯಾಗಬೇಕು. ಆಮೇಲೆ ನಮ್ಮ ಸೈನ್ಯ ಪಾಕಿಸ್ತಾನಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಏನು ನಾವು ಇವತ್ತೆಲ್ಲ ನೋಡಿದ್ದೀವಿ, ಹೇಳಿದ್ದೀವಿ. ಆದರೆ ಕೆಲವು ನಮ್ಮ ದೇಶದ ಒಳಗೆ ಇರುವಂಥ ಮೂರ್ಖರು ಬುದ್ಧಿಗೇಡಿಗಳು ಸರ್ಜಿಕಲ್ ಸ್ಟ್ರೈಕ್ಗೆ ಪುರಾವೆ ಕೇಳ್ತಾ ಇದ್ದಾರೆ. ಈ ಸಲ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಸೈನ್ಯ ಮಾಡಬೇಕು. ಈ ಪುರಾವೆ ಕೇಳಿದಂಥ ನೀಚರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಪಾಕಿಸ್ತಾನದವರು ಗುಂಡು ಹೊಡೆಯುವಾಗ ಎದುರುಗಡೆ ನಿಲ್ಲಿಸಬೇಕು. ಆಮೇಲೆ ಏನಂತ ಹೇಳಿದ್ರೆ, ಈ ಭಾರತ ಸೈನ್ಯಕ್ಕೆ ಸಂಪೂರ್ಣವಾಗಿ ಸ್ವಾಯತ್ತೆಯನ್ನು ನಮ್ಮ ಸರ್ಕಾರ, ಈಗಿನ ರಾಷ್ಟ್ರಭಕ್ತ ಸರ್ಕಾರವು ಕೊಟ್ಟು ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಪಾಕಿಸ್ತಾನ ನಿರ್ನಾಮ ಆದರೆ ಮಾತ್ರ ಸೋಕಾಲ್ಡ್ ಶಾಂತಿಯ ಪ್ರಿಯರು ಹೇಳುವ ಶಾಂತಿ ಈ ಪ್ರಪಂಚದಲ್ಲಿ ಬರಲಿಕ್ಕೆ ಸಾಧ್ಯ. ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ನಮ್ಮ ಸೈನ್ಯದೊಂದಿಗೆ ನಮ್ಮೆಲ್ಲ ದೇಶಭಕ್ತರು ಜೊತೆಗಿದ್ದಾರೆ ಎಂಬ ಬೆಂಬಲವನ್ನು ಸೂಚಿಸುತ್ತಾ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ನನ್ನ ಎರಡು ಮಾತುಗಳನ್ನು ಪ್ರತಿಭಟನಾ ಸಭೆಯಲ್ಲಿ ಪ್ರಾಸ್ತಾವಿಕವಾದ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕೀ ಜೈ. ಪ್ರಭು ಶ್ರೀರಾಮಚಂದ್ರ ಕೀ ಜೈ. ವಂದೇ ಮಾತರಂ. ನಿವೃತ್ತ ಯೋಧರು ಆದಂತ ಈ ಸುರೇಶ್ ಕಡೆ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ತೀನಿ. ನಿನ್ನೆ ವಿಷಯ ಎಲ್ಲರಿಗೂ ಪೇಪರ್ನಲ್ಲಿ ಗೊತ್ತಿದೆ ಏನಾಗಿದೆ ಅಂತೇಳಿ. ಅವರು ನಮ್ಮ 44 ಸೈನಿಕರನ್ನು ಕೊಂದಿದ್ದಾರೆ. ಆದರೆ ಅವರು ನಮ್ಮನ್ನು ಕೊಂದದ್ದು ಹೇಗೆ ಅಂತೇಳಿದರೆ ಶಿಖಂಡಿಯ ರೂಪದಲ್ಲಿ ಬಂದು ಕೊಂದಿದ್ದಾರೆ ಅವರು. ಯಾಕಂತೇಳಿದರೆ ರಜೆ ಮುಗಿಸಿ ಅವರು ಅವರವರ ಸ್ಥಾನಗಳಿಗೆ ಹೋಗ್ತಿದ್ರು. ಅವರಿಗೆ ಗೊತ್ತಿತ್ತು ನಮ್ಮ ಹತ್ರ ಶಸ್ತ್ರ ಅಸ್ತ್ರ ಯಾವುದು ಇಲ್ಲ ಅಂತ. ಅಂದರೆ ನಾವು ಇಲ್ಲಿಂದ ಡೆಲ್ಲಿಯಿಂದ ನಾವು ಜಮ್ಮುಗೆ ಹೋಗ್ತೇವೆ. ಜಮ್ಮುವಿನಂತರ ಮತ್ತೆ ಟ್ರಾನ್ಸಿಸ್ಟ್ ಕ್ಯಾಂಪಲ್ಲಿ ಅಲ್ಲಿ ಸೇರಿ ಅವರು ನಮ್ಮನ್ನು ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗುವಂಥದ್ದು. ಆ ಟೈಮಲ್ಲಿ ಅವರಿಗೆ ಗೊತ್ತುಂಟು ಮನೆಯಿಂದ ಬರುವುದವರು. ಆಗ ಅವ್ರ ಹತ್ರ ಏನೂ ಇಲ್ಲ ಅಂತೇಳಿ ಆ ಟ್ರಾನ್ಸಿಸ್ಟ್ ಕ್ಯಾಂಪಿನಲ್ಲಿ ವೆಹಿಕಲ್ ಇತ್ತು. ವೆಹಿಕಲ್ನಲ್ಲಿ ಕೂತ್ಕೊಂಡು ಹೋಗುವಾಗ ವೆಲ್ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಅಂದರೆ ಅವ್ರಿಗೆ ಸಾಧಾರಣ 2 ತಿಂಗಳು ಮೊದಲೇ ಪ್ಲ್ಯಾನ್ ಇಟ್ಟಿರಬೇಕು. ಗೊತ್ತಾಯ್ತು ಆ ಟೈಮ್ನಲ್ಲಿ ಅವರು ಹೊಡೆದಿದ್ದಾರೆ. ಇಲ್ಲದಿದ್ದರೆ ಆ್ಯಕ್ಚುಲ್ ಆಗಿ ಹೊಡಿತಿದ್ರೆ ಒಂದೇ ಒಂದು ಜೀವ ನಮ್ಮದು ಹೋಗ್ತಿರಲಿಲ್ಲ. ನಾವು ಅವರನ್ನು ಫಿನಿಷ್ ಮಾಡಿ ಬಿಡ್ತಿದ್ದೇವನ್ನು. ಅದು ಏನು ಮಾಡೋದು, ಯಾವುದೋ ಇದರಿಂದ ಲೀಕೇಜ್ ಆಫ್ ಇನ್ಫಾರ್ಮೇಷನ್ ಆಗಿದೆ. ರಜೆಗೆ ಹೋಗುವವರನ್ನು ಅವರು ಕೊಂದಿದ್ದಾರೆ. ಅವ್ರ ಹತ್ರ ಯಾವುದೇ ಅಸ್ತ್ರಗಳು ಇರಲಿಲ್ಲ. ಮತ್ತು ಒಂದು ಸಣ್ಣ ಮಿಸ್ಟೇಕ್ ನಮ್ಮಿಂದಲೇ ಅವರಿಂದಲೇ ಆಗಿದೆ. ಯಾಕಂದರೆ 700 ಗಾಡಿ ನಾವು ತಗೊಂಡೇವೆ ಆ ಕಾನ್ವೇಲಿ. ಹಾಗೆ ತಗೊಂಡು ಹೋಗೋ ಕ್ರಮ ಇಲ್ಲ ಆ್ಯಕ್ಚುಲಿ. ಒಂದು 10 ಗಾಡಿ ತಗೊಂಡು ಹೋಗಬೇಕು. ಯಾಕಂತೇಳಿದರೆ ಅಲ್ಲಿ ಆ ಹೋಗೋದು ಜಮ್ಮು ಮತ್ತು ಕಾಶ್ಮೀರದಿಂದ ಮತ್ತೆ ನಿಮಗೆ ಈಗ ರೋಡ್ ಕಟ್ಟಿಂಗ್ ಎಲ್ಲ ಭಾರಿ ದೊಡ್ಡದು. ಸಾಧಾರಣ ಒಂದು 20-30 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದೊಂದು ದಿವಸ ತಾಗ್ತದೆ. ಇವರು ಒಟ್ಟಿಗೆ ತಗೊಂಡು ಹೋದರೆ ಅವರಿಗೆ ಸುಲಭ ಆಯಿತು ಟಾರ್ಗೆಟ್ ಅದು. ಅದರಿಂದಾಗಿ ಅವರು ಮಾಡಿದ್ದು. ಮತ್ತು ಎರಡನೇದು ಏನಂತೇಳಿದರೆ ಈ ಬಗ್ವಾರ ಅಂತ ಹೇಳುವಂಥದ್ದು ನನ್ನದು ನಾನು ಇತ್ತು ಅವಂತಿಪುರ ಅಂತ ಹೇಳಿ. ಅವಂತಿಪುರ ಏನದು ಬಾರ್ಡರ್ನಲ್ಲಿ ಇಲ್ಲ ಅದು. ಅದು ನಮ್ಮ ದೇಶದೊಳಗೆ ಏನೇ ಇದೆ ಆ ದೇಶದೊಳಗೆ ಇದ್ದದ್ದನ್ನು ಅಲ್ಲೇ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಂತರ ನಾವು ಇಬ್ಬರನ್ನು ಓಡಿಸಿಕೊಂಡು ಹೊಡೆದಿದ್ದೇವೆ. 6 ಜನ ಓಡಿ ಹೋಗಿದ್ದಾರೆ. ಅವರನ್ನು ಹೊಡಿಲಿಕ್ಕೆ ಹೋಗುವಾಗ ಅಲ್ಲಿಯ ಜನರು ಲೋಕಲ್ಸ್ ನಮ್ಮ ಮಿಲಿಟರಿಯವರಿಗೆ ಕಲ್ಲು ಹೊಡೆದು ಅವರನ್ನು ಎಸ್ಕೇಪ್ ಮಾಡಿಸಿದ್ದಾರೆ. ನಮ್ಮ ದೇಶದ ಜನರು ಎಷ್ಟು ಬುದ್ಧಿವಂತರು ಅಂತ ಹೇಳಿ ಅಲ್ಲ ಜನಮೇ. ಇಂಥವ್ರನ್ನು ನಾವು ಇಡಬೇಕಾ? ಇವರನ್ನು
ಉಂಟಲ್ಲ, ವಿ ಶುಡ್ ಥ್ರೋ ದಮ್ ಅಲ್ಲೇ. ಅವ್ರಿಗೆ ಹೇಗಂತ ಹೇಳಿ ಅಲ್ಲೇ ಎನ್ಕ್ವೈರಿ ಇನ್ಕ್ವೈರಿ ಎಂಥದಿಲ್ಲ, ಎನ್ಕೌಂಟರ್ ಮಾಡಿ ಮಾತಾಡಬೇಕು. ಸುಮ್ಮನೆ ಅವರನ್ನು ತಂದು ಇಲ್ಲಿ ಸಾಕಿ ಕೋಟಿ ಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಗೊತ್ತಿರಲ್ಲ ಈಸ್ ಕಲ್ಪರೇಟ್ ಅಂತ ಹೇಳಿ ಒಂದೆರಡು ಅಂತದ್ದು ಬಿದ್ದರೆ ಕರೆಕ್ಟ್ ಆಗ್ತದೆ. ಗೊತ್ತಾಗ್ತದೆ ಇದನ್ನು ನಮ್ಮ ಪ್ರಧಾನಿಯವರು ಮಾಡಿದ್ದಾರೆ, ಇನ್ನು ಮಾಡಿ ತೋರಿಸ್ತಾರೆ ಖಂಡಿತ. ನಾವು ಪ್ರಧಾನಿಯವರ ಹತ್ರ ಎರಡು ಒಂದು ಏನಂತ ಹೇಳಿ ಹಾಗೆ ಬಿಡಬೇಡಿ, ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ, ಇಡೀ ಭಾರತ ದೇಶ ನಿಮ್ಮ ಒಟ್ಟಿಗೆ ಉಂಟು. ನೀವು ಏನು ಹೆದರಬೇಕಂದ್ರೆ ಇವತ್ತು ಪುತ್ತೂರು, ನಾಳೆ ಸೌತ್ ಕೆನರಾ, ಕರ್ನಾಟಕ, ಇಡೀ ಇಂಡಿಯಾ ನಿಮ್ಮ ಒಟ್ಟಿಗಿದೆ. ಪ್ರಧಾನಿಯವರೇ ದಯಮಾಡಿ ಯು ಪ್ರೊಸೀಡ್, ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೇವೆ. ಆದರೂ ನಮ್ಮ ಒಳಗಿನವರು ಕೆಲವು ಮಾಡಿದರೆ ಯಾಕೆ ಮಾಡಿದ್ದೀರಿ ಅಂತ ಕೇಳುವಂಥ ಕೆಲವು ಜನರಿದ್ದಾರೆ. ಮಾಡದೇ ಇದ್ರೆ ನೀವು ಮಾಡಲಿಲ್ಲ ಯಾಕೆ ಅಂತ ನೀವು ಹೇಳಿದಾಗೆ ಸರ್ಜಿಕಲ್ ಸ್ಟ್ರೈಕಿಗೆ ಪ್ರೂಫ್ ಕೊಡಿ ಅಂತ ಕೇಳುವವರಿದ್ದಾರೆ. ಈಗ ನೆಕ್ಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಆಗ್ತದೆ, ಇವರು ಹೇಳಿದಾಗೆ ಯಾರೆಲ್ಲ ಪ್ರೂಫ್ ಕೇಳ್ತಾರೆ ಅವರನ್ನು ಕರ್ಕೊಂಡು ಹೋಗಿ ಎದುರಿನಲ್ಲಿ ನಿಲ್ಲಿಸಿ ಫೈರ್ ಮಾಡಿ ಬಿಸಾಡಿ. ಎರಡು ಮೂರು ಹೋದ್ರೆ ಗೊತ್ತಾಗ್ತದೆ. ಪೊಲೀಸರ ಮೇಲೆ ಕಲ್ಲು ಹೊಡೆಯಲು ಅಷ್ಟು ಸುಲಭ ಇಲ್ಲ. ಅವರು ಯಾರಿಗೋಸ್ಕರ ಮಾಡುವುದು? ಆ ಜನರಿಗೋಸ್ಕರ, ಸಿ ಆರ್ ಪಿ ಎಫ್ ಎಲ್ಲ ಅದು ಅವರನ್ನು. ಅದಕ್ಕೋಸ್ಕರ ನಾನು ಇಷ್ಟೇ ನಿಮ್ಮಲ್ಲಿ ಬೇಡುವುದೇನಂತ ಹೇಳಿದ್ರೆ, ಎಲ್ಲರೂ ಇಲ್ಲಿವರೆಗೆ ಜನ ಸಾಕಾಗುವುದಿಲ್ಲ, ಇದಕ್ಕೆ ಹೆಚ್ಚುವರಿಗೆ ಬಂದದ್ದು ಇದು ಭಾರಿ ಕಮ್ಮಿ ಆಯಿತು. ಯಾಕಂದರೆ ಇದು ದೇಶದ ಪ್ರಶ್ನೆ, ಇಂಡಿವಿಜುವಲ್ ಪ್ರಶ್ನೆ ಬಂದರೆ ಬೇರೆ. ಒಂದು ಪೊಲೀಸ್ ಇರಲಿ, ಒಂದು ಮಿಲಿಟರಿ ಇರಲಿ, ಪ್ಯಾರಾಮಿಲಿಟರಿ ಇರಲಿ, ಯಾರು ಇರಲಿ, ಇಲ್ಲಿ ರಾಜಕೀಯ ಏನು ಇಲ್ಲ, ಖಾಲಿ ಎಲ್ಲ ಭಾರತೀಯರೇ. ನಮಗೆ ಹೇಗಂತೆ ಒಂದು ಯಾರ ಮೇಲೆ ಆದರೂ ಉಂಟು, ಅದು ನಮಗೆ ಆದಾಗ ಯಾಕೋದಾಯ್ತಲ್ಲ. ಅದಕ್ಕೋಸ್ಕರ ಈ ಜನ ಸಾಲದು, ದಯಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಪ್ರತಿಭಟನೆ ಮಾಡಿ ತೋರಿಸಬೇಕು. ಈಗ ನೆಕ್ಸ್ಟ್ ಕಾರ್ ಇಲ್ಲಿ ಉಂಟು ನಮ್ಮ ಕೋರ್ಟ್ ಮೈದಾನದಲ್ಲಿ, ಅಲ್ಲಿ 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 ಕೂಡ ಎಲ್ಲರೂ ಬಂದು ಸೇರ್ಬೇಕಂತೇಳಿ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ ಜೈ.